हेलो गाइस, नानु निम्म इमाम। नावु इंदु प्रथम पी यू सी अंदरे फस्ट पी यू सी इतिहास आरने वंदु अध्याय के बंदिद्देवे। अध्याय हेसरु मध्यकालीन युग। सो फ्रेंड्स, ई वंदु अध्यायद वंदु अंकिय मत्तु एरडु अंकिय एल्ला वंदु प्रश्नेगळ माहितियन्नु तिळिदुकोळ्ळोण। सो फ्रेंड्स, बनी वीडियोन स्टार्ट माडोण। वीडियो स्टार्ट माडोक्किंत मोदलु नन्न ओंदु चिक्क रिक्वेस्ट इदे। ಏನಪ್ಪ ಅಂತಂದರೆ, ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ಗೂ ಪ್ರೆಸ್ ಮಾಡಿ ಫ್ರೆಂಡ್ಸ್। ಏಕೆಂದರೆ ನಾನು ಹೀಗೆ ಒಂದು ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ। ಸೊ ಫ್ರೆಂಡ್ಸ್, ಒಂದು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ। ಮೊದಲನೇ ಒಂದು ಪ್ರಶ್ನೆ, ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದು? ಉತ್ತರ, ಲ್ಯಾಟಿನ್ ಕ್ರೈಸ್ತ ಧರ್ಮದ ದೈವಿಕ ಭಾಷೆಯಾಗಿತ್ತು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಎರಡನೇ ಒಂದು ಪ್ರಶ್ನೆ, ಸೋಪ್ನ ಆಸ್ಥಾನವನ್ನು ರೋಮಿನಿಂದ ಎಲ್ಲಿಗೆ ವರ್ಗಾಯಿಸಲಾಯಿತು? ಉತ್ತರ, ಪೋಪ್ನ ಆಸ್ಥಾನವನ್ನು ರೋಮಿನಿಂದ ಅವಿಜ್ಞಾನ್ ನಗರಕ್ಕೆ ವರ್ಗಾಯಿಸಲಾಯಿತು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಮೂರನೇ ಒಂದು ಪ್ರಶ್ನೆ, ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು ಯಾರು? ಉತ್ತರ, ಡಾಂಟೆಯು ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದನು। ಸೊ ಫ್ರೆಂಡ್ಸ್, ನಾಲ್ಕನೇ ಒಂದು ಪ್ರಶ್ನೆ, ಜಾಗೀರು ಎಂದರೇನು? ಉತ್ತರ, ರಾಜ ಅಥವಾ ಮಹಾ ಒಡೆಯನು ಕೆಲವೊಬ್ಬರಿಗೆ ಭೂಮಿಯನ್ನು ಕೊಡುಗೆಯಾಗಿ ನೀಡುತ್ತಿದ್ದನು, ಅದನ್ನು ಜಾಗೀರು ಎನ್ನುತ್ತಿದ್ದರು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಐದನೇ ಒಂದು ಪ್ರಶ್ನೆ ನೋಡೋಣ, ಅವಿಜ್ಞಾನನ್ನು ಕೇಂದ್ರವಾಗಿಸಿಕೊಂಡ ಮೊದಲ ಪೋಪ್ ಯಾರು? ಉತ್ತರ, ಐದನೇ ಕ್ಲೈಮೇಟ್ನು ಅವಿಜ್ಞಾನನ್ನು ಕೇಂದ್ರವಾಗಿಸಿಕೊಂಡ ಮೊದಲ ಪೋಪ್ ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಆರನೇ ಒಂದು ಪ್ರಶ್ನೆ ನೋಡೋಣ, ಆರಂಭಿಕ ಮಧ್ಯಯುಗವನ್ನು ಕತ್ತಲಯುಗ ಎಂದು ಹೇಗೆ ಕರೆಯುತ್ತಾರೆ? ಉತ್ತರ, ಈ ಕಾಲದ ಯುರೋಪಿಯನ್ನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿ ಇತ್ತು ಫ್ರೆಂಡ್ಸ್। ಅಂದರೆ ಆರಂಭಿಕ ಮಧ್ಯಯುಗದಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿ ಇದ್ದರಿಂದ ಆರಂಭಿಕ ಮಧ್ಯಯುಗವನ್ನು ಕತ್ತಲಯುಗ ಎಂದು ಕರೆಯಲು ಕಾರಣವಾಯಿತು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಏಳನೇ ಒಂದು ಪ್ರಶ್ನೆ, ನಾಲ್ಕನೇ ಹೆನ್ರಿಯನ್ನು ಪದಚ್ಯುತಗೊಳಿಸಿದ ಪೋಪ್ ಯಾರು? ಉತ್ತರ, ಪೋಪ್ ಏಳನೇ ಗ್ರೆಗೋರಿಯು ನಾಲ್ಕನೇ ಹೆನ್ರಿಯನ್ನು ಪದಚ್ಯುತಗೊಳಿಸಿದನು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಎಂಟನೇ ಒಂದು ಪ್ರಶ್ನೆ ನೋಡೋಣ, ಹಿಡುವಳಿದಾರ ಎಂದರೆ ಯಾರು? ಉತ್ತರ, ರಾಜ ಮತ್ತು ಮಹಾ ಒಡೆಯನು ಕೆಲವೊಬ್ಬರಿಗೆ ಭೂಮಿಯನ್ನು ಕೊಡುಗೆಯಾಗಿ ನೀಡುತ್ತಿದ್ದನು, ಯಾವ ವ್ಯಕ್ತಿಯು ಇದನ್ನು ಸ್ವೀಕರಿಸುತ್ತಾನೆಯೋ ಅವನನ್ನು ಆ ರಾಜದ ಹಿಡುವಳಿದಾರ ಎನ್ನುತ್ತಿದ್ದರು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಒಂಬತ್ತನೇ ಒಂದು ಪ್ರಶ್ನೆ ನೋಡೋಣ, ಪೋಪ್ ಪೀಠದಲ್ಲಿನ ಒಡಕು ಯಾವಾಗ ಅಂತ್ಯಗೊಂಡಿತು? ಉತ್ತರ, ಶಾಲಿವಾನ ಶತ 1414ರಲ್ಲಿ ಪೋಪ್ ಪೀಠದಲ್ಲಿನ ಒಡಕು ಅಂತ್ಯಗೊಂಡಿತು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಹೀಗೆ ಹತ್ತನೇ ಒಂದು ಪ್ರಶ್ನೆ ನೋಡೋಣ, ಕ್ಯಾಟರ್ಬರಿ ಟೇಲ್ಸ್ ಬರೆದವರು ಯಾರು? ಉತ್ತರ, ಜೆಫರಿ ಜಾಸರ್ನು ಕ್ಯಾಟರ್ಬರಿ ಅಂದರೆ ಕ್ಯಾಮ್ಟರ್ ಒಂದು ಬರಿ ಟೇಲ್ಸ್ ಎಂಬ ಒಂದು ಕೃತಿಯನ್ನು ಜೆಫರಿ ಜಾಸರ್ ಬರೆದವರು ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ನಾವು ಇಲ್ಲಿಗೆ ಒಂದು ಅಂಕಿಯ ಮತ್ತು ಎರಡು ಅಂಕಿಯ ಎಲ್ಲ ಒಂದು ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಂಡಿದ್ದೇವೆ। ಈಗ ನಾವು ಎರಡು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ। ಸೊ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಶ್ನೆ, 14ನೇ ಶತಮಾನದಲ್ಲಿ ಪೋಪ್ನ ಪರಮಾಧಿಕಾರ ಪತನ ಹೊಂದಲು ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ? ಉತ್ತರ, ಮೊದಲನೇ ಒಂದು ಪಾಯಿಂಟ್, 14ನೇ ಶತಮಾನದಲ್ಲಿ 4ನೇ ಫಿಲಿಪ್ ಮತ್ತು ಪೋಪನಾದ 8ನೇ ಬೋನಿಫೇಸ್ ನಡುವಿನ ಸಂಘರ್ಷ ಚರ್ಚ್ ಮೇಲೆ ತೆರಿಗೆ ವಿಧಿಸಿದ್ದಕ್ಕೆ ಪೋಪರಿಂದ ಆಕ್ರೋಶ. ಎರಡನೇ ಒಂದು ಪಾಯಿಂಟ್, ಪೋಪ್ರಿಗೂ ಕಾರ್ಡಿನಲ್ಗಳ ನಡುವಿನ ಭಿನ್ನಾಭಿಪ್ರಾಯ ಹಾಗೂ ಪೋಪ್ನನ್ನು ಧರ್ಮದಿಂದ ಹೊರಹಾಕಿದ್ದು ಪೋಪ್ನ ಶಕ್ತಿ ಮತ್ತು ಪ್ರತಿಜ್ಞೆ ಕುಂದಲು ಕಾರಣವಾಯಿತು. ಮೂರನೇ ಒಂದು ಪಾಯಿಂಟ್ ಫ್ರೆಂಡ್ಸ್, ರಾಷ್ಟ್ರೀಯ ರಾಜಪ್ರಭುತ್ವ ಏಳಿಗೆ. ಸೊ ಫ್ರೆಂಡ್ಸ್, ಎರಡನೇ ಒಂದು ಪ್ರಶ್ನೆ ನೋಡೋಣ, ಮಧ್ಯಕಾಲೀನ ಯುರೋಪಿನ ಯಾವುದಾದರೂ ಎರಡು ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ? ಉತ್ತರ, ಪೀಸಾ, ವೆನಿಸ್, ಜಿನೋವಾ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೂರನೇ ಒಂದು ಪ್ರಶ್ನೆ, ಮಧ್ಯಕಾಲೀನ ಯುರೋಪಿನಲ್ಲಿ ಅಸ್ತಿತ್ವಕ್ಕೆ ಬಂದ ಯಾವುದಾದರೂ ಎರಡು ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ? ಉತ್ತರ, ಮೊದಲನೇ ಒಂದು ಪಾಯಿಂಟ್, ಇಟಲಿಯ ಸರ್ನೋ, ಬೊಲಾಗ್ರಾ ಮತ್ತು ನೆಪಲ್ಸ್. ಎರಡನೇ ಪಾಯಿಂಟ್, ಫ್ರಾನ್ಸಿನ ಪ್ಯಾರಿಸ್ ಮತ್ತು ಮಾಂಟ್ ಪ್ಲೇಲಿಯರ್. ಮೂರನೇ ಒಂದು ಪಾಯಿಂಟ್, ಇಂಗ್ಲೆಂಡಿನ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್. ನಾಲ್ಕನೇ ಪಾಯಿಂಟ್, ಸ್ಪೇನಿನ ಸಾಲಮಂಕಾ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಗೊಂಡವು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾಲ್ಕನೇ ಒಂದು ಪ್ರಶ್ನೆ ನೋಡೋಣ, ಮಧ್ಯಕಾಲೀನ ಯುರೋಪಿನ ಯಾರಾದರೂ ಇಬ್ಬರು ಬುದ್ಧಿಜೀವಿಗಳನ್ನು ಹೆಸರಿಸಿ? ಉತ್ತರ, ಮಧ್ಯಕಾಲೀನ ಪ್ರಮುಖ ಬುದ್ಧಿಜೀವಿಗಳೆಂದರೆ ರಾಬರ್ಟ್ ಗ್ಯಾಸ್ಟೈನ್ಸ್, ರೋಜಕ್ ಬೇಕನ್, ಪೀಟರ್ ಅಬೆಲಾರ್ಡ್ ಮತ್ತು ಸೆಂಟ್ ಥಾಮಸ್ ಆಕ್ವಿನಾಸ್. ಸೊ ಫ್ರೆಂಡ್ಸ್, ಐದನೇ ಒಂದು ಪ್ರಶ್ನೆ ನೋಡೋಣ, ಮಧ್ಯಕಾಲೀನ ಯುರೋಪಿನ ಯಾರಾದರೂ ಎರಡು ಸಾಹಿತ್ಯ ಶೈಲಿಗಳನ್ನು ಹೆಸರಿಸಿ? ಉತ್ತರ,
ಮೊದಲನೇ ಪಾಯಿಂಟ್ ರಮ್ಯ ಕಾವ್ಯಗಳು ಮತ್ತು ಎರಡನೇ ಒಂದು ಪಾಯಿಂಟ್ ಫ್ಯಾಬ್ಲಿಯಾಕ್ಸ್. ಸೊ ಫ್ರೆಂಡ್ಸ್ ಆರನೇ ಒಂದು ಪ್ರಶ್ನೆ ನೋಡೋಣ. ಮಧ್ಯಕಾಲೀನ ಯುರೋಪಿನಲ್ಲಿ ಕಂಡುಬರುವ ಎರಡು ವಾಸ್ತುಶೈಲಿಗಳನ್ನು ಯಾವ್ಯಾವು ಅಥವಾ ಎರಡು ವಾಸ್ತುಶೈಲಿಗಳನ್ನು ಹೆಸರಿಸಿ. ಉತ್ತರ, ಮೊದಲನೇ ಪಾಯಿಂಟ್ ರೋಮನ್ ವಾಸ್ತುಶೈಲಿ ಅಂದರೆ ರೋಮಾನಿಕ್ ಶೈಲಿ, ಮತ್ತು ಎರಡನೇ ಪಾಯಿಂಟ್ ಗೋಥಿಕ್ ವಾಸ್ತುಶೈಲಿ ಅಂದರೆ ವಾಸ್ತುಶಿಲ್ಪಿ ಆಗ್ಬೋದು ಅಥವಾ ವಾಸ್ತುಶೈಲಿ ಅಂದರೂ ಬರೋದು. ನಿಮಗೆ ಎರಡು ಅಂಕ ಸಿಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಏಳನೇ ಒಂದು ಪ್ರಶ್ನೆ, ಫ್ಯೂಡಲಿಸಂ ಎಂಬುದು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು? ಉತ್ತರ, ಫ್ಯೂಡಲಿಸಂ ಎಂಬುದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ, ಅದರ ಅರ್ಥ ಭೂಮಿಯ ಒಂದು ತುಂಡು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಎಂಟನೇ ಒಂದು ಪ್ರಶ್ನೆ ನೋಡೋಣ, ಊಳಿಗಮಾನ್ಯ ವ್ಯವಸ್ಥೆಯ ಪಿರಾಮಿಡಿನ್ ಆಕೃತಿಯ ರಚನೆಯಲ್ಲಿನ ಏಳು ಶ್ರೇಣಿಗಳನ್ನು ತಿಳಿಸಿ. ಉತ್ತರ, ಸೊ ಫ್ರೆಂಡ್ಸ್ ಮೊದಲನಿಗೆ ರೈತ ಅಥವಾ ಜೀತ ದಾಳುಗಳು, ಎರಡನೇದು ಹಿಡುವಳಿದಾರರು, ಮೂರನೇದು ಸರದಾರರು, ನಾಲ್ಕನೇದು ಕುಲೀನರು, ಮತ್ತು ಮೊದಲನೇ ಸ್ಥಾನ ಅಂದರೆ ಐದನೇದು ರಾಜ. ಅಂದರೆ ಊಳಿಗಮಾನ್ಯ ವ್ಯವಸ್ಥೆಯ ಏಳು ಶ್ರೇಣಿ ಇದಾಗಿದೆ ಫ್ರೆಂಡ್ಸ್. ಈ ರೀತಿ ನೀವು ಬರೆದರೆ ನಿಮಗೆ ಎಕ್ಸಾಮ್ಸ್ನಲ್ಲಿ ಎರಡು ಅಂಕ ಸಿಗುತ್ತೆ. ಸೊ ಫ್ರೆಂಡ್ಸ್ ಒಂಬತ್ತನೇ ಒಂದು ಪ್ರಶ್ನೆ, ರೋಮಾನಿಕ್ ಶೈಲಿಯ ಎರಡು ಲಕ್ಷಣಗಳನ್ನು ಬರೆಯಿರಿ. ಉತ್ತರ, ರೋಮಾನಿಕ್ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ವೃತ್ತಾಕಾರದ ಕಮಾನು, ಕಿರಿದಾದ ಕಿಟಕಿಗಳು, ಕಲ್ಲಿನ ಬೃಹತ್ ಗೋಡೆಗಳು ಮತ್ತು ಅಡ್ಡ ಪಟ್ಟಿಕೆಗಳು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಹದಿನೇ ಒಂದು ಪ್ರಶ್ನೆ ನೋಡೋಣ, ಗೋಥಿಕ್ ಶೈಲಿಯ ಎರಡು ಲಕ್ಷಣಗಳನ್ನು ಬರೆಯಿರಿ. ಉತ್ತರ, ಗೋಥಿಕ್ ಶೈಲಿಯ ಲಕ್ಷಣಗಳೆಂದರೆ ಮೊನಚಾದ ಕಮಾನು, ಚಾವಣಿ ಕಮಾನುಗಳ ಕುಂಡಚ್ಚು ಮತ್ತು ಊರೆಗೌಡೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಕೊನೆ ಒಂದು ಪ್ರಶ್ನೆ, ಮಧ್ಯಕಾಲೀನ ಯುರೋಪಿನ ಕೃಷಿಯ ಉತ್ಪಾದನೆಯು ತೀವ್ರಗೊಳ್ಳಲು ಕಾರಣವಾದ ಎರಡು ಅಂಶಗಳನ್ನು ಹೆಸರಿಸಿ. ಉತ್ತರ, ಮೊದಲನೇ ಪಾಯಿಂಟ್ ಹೊಸ ತಂತ್ರಜ್ಞಾನ ಮತ್ತು ಸಲಕರಣೆಗಳಾದ ನೇಗಿಲು, ನೀರಿನ ಬಳಕೆ, ಗಾಳಿಯಂತ್ರ, ಕಬ್ಬಿಣದ ಕೃಷಿ ಸಲಕರಣೆಗಳು, ಕುದುರೆಗಳ ಬಳಕೆ ಮುಂತಾದ ತಂತ್ರಗಳು ಮತ್ತು ಸಲಕರಣೆಗಳು ಬಳಕೆಗೆ ಬಂದವು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಎರಡನೇ ಒಂದು ಪಾಯಿಂಟ್, ಜನಸಂಖ್ಯೆ ಹೆಚ್ಚಳ ಮತ್ತು ಸಾಕು ಪ್ರಾಣಿಗಳ ಸಂಖ್ಯೆ ವೃದ್ಧಿಗಳಲ್ಲೂ ಕಾರಣವಾಯಿತು. ಸೊ ಫ್ರೆಂಡ್ಸ್ ವೀಡಿಯೋ ಇಲ್ಲಿಗೆ ಮುಕ್ತವಾಗುತ್ತದೆ. ನೀವು ನನ್ನ ಚಾನಲ್ಗೆನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಅವರಿಗೂ ಈ ಒಂದು ವಿಡಿಯೋದ ಉಪಯೋಗವಾಗಬಹುದು. ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್.